46 ವರ್ಷದ ಪುನೀತ್ ರಾಜಕುಮಾರ್ ರಾಜಕುಮಾರ್ ಫ್ಯಾಮಿಲಿಯ ಕೊನೆಯ ಪುತ್ರ ಕೊನೆಯ ಕುಡಿ ಇವತ್ತು ಇಲ್ಲ ಅಂದಾಗೆ ಮನಸ್ಸಿಗೆ ಆಘಾತ ಆಗುತ್ತೆ ನಾನು ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಪುನೀತ್ ರಾಜಕುಮಾರ್ ಅವರ ಮಾವ ರೇವಂತ್ ಅವರು ನಮ್ಮ ಆತ್ಮೀಯರಾದ ಸ್ನೇಹಿತರಾದ ಸುಬಣ್ಣ ಅವರ ಜೊತೆಯಲ್ಲಿ ನಾನು ಬಹಳ ಸಾರಿ ಅವರನ್ನ ಆರ್ಟಿ ನಗರದಲ್ಲಿ ಇದ್ದಾರೆ ಅವರ ಜೊತೆಯಲ್ಲಿ ಮಾತನಾಡುವಾಗ ಯಾವಾಗಲಾದರೂ ಊಟ ಕೂತಾಗೆ ಇವರ ಬಗ್ಗೆ ಎಂತ ಒಳ್ಳೆ ಅಳಿಯ ಅನ್ನೋ ರೀತಿಯಲ್ಲಿ ಎಂತ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅನ್ನೋ ರೀತಿಯಲ್ಲಿ ಡಾಕ್ಟ್ರೆ ಅವರ ಬರ್ತ್ಡೇಗೆ ನೀವು ಯಾವಾಗಲೂ ಬನ್ನಿ ಡಾಕ್ಟ್ರೆ ಯು ವಿಲ್ ಎಂಜಾಯ್ ಇಸ್ ಡ್ಯಾನ್ಸ್ ಎವ್ರಿಥಿಂಗ್ ಅಂತ ಎರಡು ಮೂರು ಸಾರಿ ಕರೆದವರು ಇವತ್ತು ನೆನೆಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ ಎಂತ ಫಿಟ್ ಪರ್ಸನ್ ಒಬ್ಬ ವೈದ್ಯನಾಗಿ ನನಗೆ ಒಬ್ಬ ಯುವಕ ಅವರು 46 ಆದರೂ ಕೂಡ 46 ತರ ಕಾಣ್ತಿರಲಿಲ್ಲ ಒಂದು 30 ವರ್ಷದ ಯುವಕನ ತರ ಇದ್ದರು ಜಿಮ್ ಮಾಡ್ತಾ ಇದ್ದರು ಇವತ್ತು ಸಡನ್ ಆಗಿ ಇವತ್ತಿನ ಮುಂಜಾನೆ ಅವರು ತೀರ್ಕೊಂಡ್ರು ಅಂದಾಗೆ ಮನಸ್ಸಿಗೆ ಬಹಳ ದುಃಖ ಅನ್ಸುತ್ತೆ ನಾವು ಸಮಾಜಕ್ಕೆ ಒಬ್ಬ ವೈದ್ಯನಾಗಿ ನಾನು ಏನು ಸಂದೇಶ ಹೇಳಬೇಕು ಒಬ್ಬ ಮನುಷ್ಯ ದಿನನಿತ್ಯ ಎಷ್ಟು ಎಕ್ಸರ್ಸೈಸ್ ಮಾಡಬೇಕು ಜನಗಳಿಗೆ ಆಶ್ಚರ್ಯ ಆಗುತ್ತೆ ಈ ಮನುಷ್ಯ ತನ್ನ ಆರೋಗ್ಯವನ್ನು ಯಾವಾಗ ಹೆಂಗೆ ಕಾಪಾಡಬೇಕು ಎಕ್ಸರ್ಸೈಸ್ ಮಾಡಬೇಕಾ ಬೇಡವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನು ಇಂತ ಗೊಂದಲಗಳಿಗೆ ಜನಗಳು ನಿಜವಾಗ್ಲೂ ಆಘಾತ ಆಗುತ್ತೆ ಎಷ್ಟೋ ಜನ ಏನೆಲ್ಲ ಮಾಡ್ಕೊಂಡು ನನಗೆ ತಿಳಿದಿರೋ ಮಟ್ಟಿಗೆ ಪುನೀತ್ ತನ್ನ ಬಾಯಿನಲ್ಲೇ ಹೇಳ್ದಂಗೆ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅನ್ನೋರು ಅವ್ರಿಗೆ ಯಾವುದು ಬೇರೆ ಕೆಟ್ಟ ಹ್ಯಾಬಿಟ್ ಇರಲಿಲ್ಲ ಇಂಥ ಒಬ್ಬ ಮನುಷ್ಯ ಅವರು ಯಾವುದೋ ಒಂದು ಸಮಯದಲ್ಲಿ ತನ್ನ ಅಭ್ಯಾಸಗಳ ಬಗ್ಗೆ ಅಂಡ್ ಯಾವಾಗಲೂ ನಗ್ನಗ್ತಾ ಇರೋರು ಖುಷಿ ಖುಷಿಯಿಂದ ಇರೋರು ಸೊ ನಾನು ಬಹಳ ಸಾರಿ ಹೇಳ್ತೀನಿ ಮನುಷ್ಯ ನಗ್ನಗ್ತಾ ಇರಬೇಕು ಖುಷಿಯಿಂದ ಇರಬೇಕು ಬಹಳ ದಿನ ಬದುಕ್ತಾರೆ ಅಂತ ಬಟ್ ನನಗೆಲ್ಲೋ ಒಂದು ಒಂದು ಉತ್ತರ ಯಾಕೆ ಮೋಸ್ಟ್ಲಿ ಇಂಥ ಯುವಕ ತೀರ್ಕೊಳ್ತಾನೆ ಅಂದ್ರೆ ಪ್ರಾಬಬಲಿ ಹಾರ್ಟ್ ಅಟ್ಯಾಕ್ ಅಲ್ಲ ಇದು ಮೋಸ್ಟ್ಲಿ ಕಾರ್ಡಿಯಕ್ ಅರೆಸ್ಟ್ ಇರಬಹುದು ಅಂತ ಡಾಕ್ಟ್ರೆ ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನು ಮೋಸ್ಟ್ ಪ್ರಾಬಬಲಿ ಅವ್ರ ಜಿಮ್ ನಲ್ಲಿ ಬಹಳ ಅಗಾಧವಾಗಿ ಎಲ್ಲೋ ನನ್ನ ದೇಹವನ್ನ ದಂಡಿಸಿರ್ಬೇಕು ಅನ್ಸುತ್ತೆ ನನಗೆ ದಯವಿಟ್ಟು ಒಂದು ಮಾತನ್ನು ತಿಳಿದುಕೊಳ್ಳಿ ವೇಗಸ್ ನರ್ವ್ ಅಂತ ಇರುತ್ತೆ ಕ್ರೇನಿಯಲ್ ನರ್ವ್ ಬ್ರೈನ್ ನಿಂದ ಹಾರ್ಟ್ಗೆ ಸ್ಟಮಕ್ಗೆ ಅಪ್ ಟು ಟೆಸ್ಟಿಸ್ ಸಪ್ಲೈ ಮಾಡುವಂತ ಒಂದು ನರ್ವ್ ವೇಗಸ್ ನರ್ವ್ ಅಂತೀವಿ ಸಣ್ಣಗೆ ಆಘಾತಕಾರಿ ಸುದ್ದಿ ಬಂದಾಗೆ ಹಾರ್ಟ್ ನಿಂತೋಗುತ್ತೆ ನಾರ್ಮಲ್ ಹಾರ್ಟ್ ನಿಂತೋಗುತ್ತೆ ಅದನ್ನ ನಾವು ಕಾರ್ಡಿಯಕ್ ಅರೆಸ್ಟ್ ಅಂತೀವಿ ಸಡನ್ ಆಗಿ ಯಾರಾದ್ರೂ ಕಪಾಳ ಕೊಡದ್ರೆ ಕಾರ್ಡಿಯಕ್ ಅರೆಸ್ಟ್ ಅಂತೀವಿ ಸಡನ್ ಆಗಿ ನೋವಾದ್ರೆ ಎಲ್ಗೋ ಏಟ್ ಬಿದ್ರೆ ಕಾರ್ಡಿಯಕ್ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರು ತುಂಬಾ ಸ್ಟ್ರೈನ್ ಆಗಿ ಕಷ್ಟಪಟ್ಟು ಏನ ಎತ್ತಲಿಕ್ಕೆ ಹೋಗಿ ಇದನ್ನ ನಾನು ಸಾಧಿಸಬೇಕು ಅಂದಾಗೆ ಏನಾದರೂ ಅರೆಸ್ಟ್ ಆಯ್ತಾ ಯಾಕೆ ಈ ವೈಜ್ಞಾನಿಕ ವಿಚಾರವನ್ನು ನಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ನಮ್ಮ ಹೃದಯಕ್ಕೆ 3 ರಕ್ತನಾಳಗಳಿರ್ತವೆ ಕರ್ನೊರಿ ವೆಸಲ್ಸ್ ಅಂತೀವಿ ಅದರೊಳಗೆ ಏನಾದರೂ ಬ್ಲಾಕ್ ಆದ್ರೆ ರಕ್ತ ಸಪ್ಲೈ ಆದ್ರೆ ಅಷ್ಟು ಭಾಗ ಹಾರ್ಟ್ ಸತ್ತೋಗುತ್ತೆ ಅದನ್ನ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ ಅದು ಒಂದು ವೆಸಲ್ ಆದಾಗೆ ಸಡನ್ ಚೆಸ್ಟ್ ಪೇನ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಅಂತೀವಿ ಹಾಸ್ಪಿಟಲ್ಗೆ ಹೋದ್ರೆ ಉಳಿಯೋ ಚಾನ್ಸ್ ಇರುತ್ತೆ ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆದರೂ ಸ್ಪಾಟ್ನಲ್ಲೇ ಡೆತ್ ಆಗ್ತಾರೆ ಎಲ್ಲೋ ತಗೊಂಡೋಗೋಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗೋಷ್ಟೊತ್ತಿಗೆ ಬ್ರಾಡ್ ಡೆಡ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಇವತ್ತಿನ ಇಂತ ಒಬ್ಬ ಒಳ್ಳೆಯ ಫ್ಯಾಮಿಲಿ ಯಾಕಂದ್ರೆ ರಾಜ್ಕುಮಾರ್ ಬಗ್ಗೆ ನಾನು ಯಾವ ನನ್ನ ಫೇವರೇಟ್ ಇರೋ ಬಹಳ ಅಭಿಮಾನದಿಂದ ಮಾತಾಡಿನಿ ನಾನು ಯಾವಾಗಲೂ ಕೂಡ ನನ್ನ ಕೈ ರಾಜ್ಕುಮಾರ್ ಮುಟ್ಟಿದ್ದಂತ ಕೈ ಯಾವಾಗ ಮುಟ್ಟಿದೆ ಅಂದ್ರೆ ನಾನು ಜಯನಗರ ಜನರಲ್ ಹಾಸ್ಪಿಟಲ್ ಸರ್ಜನ್ ಆಗಿದ್ದಾಗ ಒಂದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿ ಶೂಟಿಂಗ್ ಬಂದು ನನ್ನ ಮೈನರ್ ಆಪರೇಷನ್ ಥಿಯೇಟರ್ ಅಲ್ಲಿ ಬೇರೆ ಶೂಟಿಂಗ್ ನಡೀತಾ ಇತ್ತು ಅವ್ರ ಶಾರ್ಟ್ ಬರೋವರೆಗೂ ಕೂತಿದ್ರು ನಾನು ಸಡನ್ ಆಗಿ ಎಂತ ಆದಾಗೆ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಅನ್ನಿಸ್ತು ನಾನು ಕೇಳಿದೆ ಸರ್ ನೀವು ರಾಜ್ಕುಮಾರ್ ಹೌದು ಮರಿ ಅಂದ್ರು ಮುಟ್ಲಾಡ ಸರ್ ಅಂದೆ ಮುಟ್ಟಿ ಡಾಕ್ಟ್ರೆ ಅಂದ್ರು ಅದಕ್ಕೆ ನಾನು ಬಹಳ ಸಮಾರಂಭಗಳಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇದು ರಾಜ್ಕುಮಾರ್ ಮುಟ್ಟಿದಂತ ಕೈ ಅಂತ ಇಂತ ರಾಜ್ಕುಮಾರನ ಸುಪುತ್ರ ಅವರೊಟ್ಟಿಗೆ ಚಿಕ್ಕ ಮಗುವಿನಿಂದ ಆಕ್ಟ್ ಮಾಡಿದಂತ ಆ ಸುಪುತ್ರ ಪುನೀತ್ ರಾಜ್ಕುಮಾರ್ ಇನ್ಫ್ಯಾಕ್ಟ್ ಪುನೀತ್ ರಾಜ್ಕುಮಾರ್ ಒರಿಜಿನಲ್ ಹೆಸರು ಲೋಹಿತಾಶ್ವರ ಎಲ್ಲೋ ಒಂದ್ ಕಡೆ ಸತ್ಯ ಹರಿಶ್ಚಂದ್ರನ ಪಾರ್ಟ್ ಮಾಡಿದಾಗೆ ಆ ಲೋಹಿತಾಶ್ವರ ಆ ಸಿನಿಮಾದಲ್ಲಿ ಸತ್ತೋಗ್ತಾನೆ ಅದಾದ್ಮೇಲೆ ಪ್ರಾಬಬ್ಲಿ ಏನೋ ಒಂದು ಇದರಲ್ಲಿ ಪುನೀತ್ ಅಂತ ಅವ್ರಿಗೆ ಹೆಸರಿಡ್ತಾರೆ ಲೋಹಿತಾಶ್ವರ ಬೇಡ ಅಂತ ಇದನ್ನೆಲ್ಲ ಯಾಕೆ ಇವತ್ತು ನೆನೆಸ್ಕೊತಾ ಇದ್ದೀನಿ ಅಂದ್ರೆ ನಮ್ಮ ವಿಜಯಲಕ್ಷ್ಮಿ ಶಿಬೂರು ಅವರ ಚಾನೆಲ್ ಮುಖಾಂತರ ಅವ್ರು ಹೇಳಿದ್ರು ಡಾಕ್ಟ್ರೆ ವೈದ್ಯರಾಗಿ ಏನಾದ್ರೂ ಎರಡು ಮಾತಾಡಿ ಅಂತ ನಿಜವಾಗ್ಲೂ ನನಗೆ ನೆನಪು ಬಂದಿದ್ದೆಲ್ಲ ನಾನು ಇನ್ಫ್ಯಾಕ್ಟ್ ಸುಬ್ಬಣ್ಣ ಅವ್ರ ಸ್ಕೂಲ್ ಇದೆ ದೊಡ್ಡಬಳ್ಳಾಪುರದಲ್ಲಿ ನಿವೇದಿತಾ ಸ್ಕೂಲ್ ಪ್ರತಿ ವರ್ಷ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಯಾರಾದರೂ ಒಬ್ಬರ ಜೊತೆಯಲ್ಲಿ ನಾನು ಚೀಫ್ ಗೆಸ್ಟ್ ಆಗಿ ಆ ಸ್ಕೂಲ್ಗೆ ಹೋಗ್ತಿದ್ದೆ ನಾನು ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ಹೋಗಿದ್ದೀನಿ ಅವರ ರಾಜ್ಕುಮಾರ್ ಅಳಿಯ ರಾಮ್ಕುಮಾರ್ ಜೊತೆಯಲ್ಲಿ ನಾನು ಆ ಶಾಲೆಗೆ ಮೊನ್ನೆ ತಾನೆ ಕಲರ್ಸ್ ಕನ್ನಡದಲ್ಲಿ ರಾಮ್ಕುಮಾರ್ ಅವರ ಮಗಳು ರಾಜ್ಕುಮಾರ್ ಅವರ ಮೊಮ್ಮಗಳು
ಮೊದಲನೇ ಸಿನಿಮಾದಲ್ಲಿ ಮಾಡಿ ಅವತ್ತು ಯಾರಿಗೋ ಅವಾರ್ಡ್ ಕೊಡಕ್ಕೆ ಬಂದಾಗ ಇವರು ಇಡೀ ಫ್ಯಾಮಿಲಿಯನ್ನ ನಾನು ನೆನೆಸ್ಕೊಂಡಿದ್ದೆ ಇವತ್ತು ಅಂತ ಇಲ್ಲಿ ಸಿಕ್ಕಿದ್ರು ಕೂಡ ಒಂದು ಪ್ರೀತ್ ನಾನು ಡಾಕ್ಟರ್ ರಾಜ್ಕೋ ಆ ಡಾಕ್ಟರ್ ಆಂಜನಪ್ಪ ಅಂದರೆ ಎಷ್ಟು ಖುಷಿಯಿಂದ ನಗು ನಗುತ್ತಾ ಮಾತಾಡಿಸುವಂತ ಅಂತ ವ್ಯಕ್ತಿತ್ವ ಇವತ್ತು ನನ್ನ ಕಣ್ಣು ಮುಂದೆ ಇಲ್ಲ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಇನ್ಫ್ಯಾಕ್ಟ್ ಡಾಕ್ಟರ್ ರಾಜ್ಕುಮಾರ್ ಸತ್ತ ದಿನ ನಾನು ಕೆಂಪೇಗೌಡ ಹಾಸ್ಪಿಟ್ಲಿಂದ ನಾನು ಬಂದು ಒಂದು ರಸ್ತೆಯಲ್ಲಿ ಸಿಕ್ಕಾಕೊಂಡು ಮನೆಗೆ ಹೋಗಲಿಕ್ಕೆ 4 ಅವರ್ಸ್ ತಗೊಂಡಿದೆ ಎಂಥ ಪುಣ್ಯಾತ್ಮ ಅವತ್ತು ತೀರ್ಕೊಂಡು ಬಿಟ್ಟಿದ ಇವತ್ತು ಅಂಥ ಪುಣ್ಯಾತ್ಮನ ಈ ಸುಪುತ್ರ ತೀರ್ಕೊಂಡಿರೋದು ಮನೆಗೆ ಬಹಳ ದುಃಖ ಆಗ್ತದೆ ನನಗೆ ಯಾಕಂದ್ರೆ ಪದೇ ಪದೇ ರಾಜ್ಕುಮಾರ್ ಫ್ಯಾಮಿಲಿಯ ಅಸೋಸಿಯೇಷನ್ ಅಂದರೆ ಶಿವರಾಜ್ ಕುಮಾರ್ ಅವರ ಮಗಳು ಎಂಎಸ್ ಜನರಲ್ ಸರ್ಜರಿ ಮಾಡುವಾಗ ಮೈಸೂರಿನಲ್ಲಿ ಜೆಎಸ್ಎಸ್ ಕಾಲೇಜ್ನಲ್ಲಿ ನಾನೊಂದು ಸಿಎಂಇ ಪ್ರೋಗ್ರಾಮ್ ಹೋದಾಗೆ ಆಕೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟು ಆಕೆ ಪ್ರೆಸೆಂಟ್ ಮಾಡ್ತಾಳೆ ನಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾಳೆ ನಾನು ಅವತ್ತು ಅಂದ್ಕೊಂಡೆ ಒಂದು ರಾಜ್ಕುಮಾರ್ ಫ್ಯಾಮಿಲಿಯ ಕುಡಿ ಇವತ್ತು ಸರ್ಜನ್ ಆಗ್ತಿದ್ದಾಳೆ ಅಂತ ಆ ಹೆಣ್ಮಗಳು ಇನ್ನೊಬ್ಬ ಎಂಎಸ್ ಮಾಡ್ತಿದ್ದಂತ ಹುಡುಗನ ಮದುವೆ ಆಗ್ತಾಳೆ ಅದೆಲ್ಲ ನೆನಪು ಬರ್ತದೆ ಒಂದ್ಸರಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ಗೆ ಸ್ಟ್ರೋಕ್ ಆದಾಗೆ ನಾನು ಅವರ ಫ್ಯಾಮಿಲಿನ ಇಡೀ ಫ್ಯಾಮಿಲಿ ಕೊಲಂಬಿಯಾ ಯಶವಂತಪುರದಲ್ಲಿ ಅಡ್ಮಿಟ್ ಆದಾಗ ಅವತ್ತು ಕೂಡ ಮಾತಾಡಿಸಿದ್ದೆ ಇವೆಲ್ಲ ನೆನಪುಗಳು ಮರುಕಳಿಸಿ ಬರ್ತಾ ಇದ್ದಾವೆ ಎಲ್ಲ ಒಂದ್ ಕಡೆ ಒಬ್ಬ ವೈದ್ಯನಿಗೂ ಒಬ್ಬ ಸಿನಿಮಾ ಆಕ್ಟರ್ಗೂ ಅದರೊಳಗಾಗಿ ದೊಡ್ಡ ಮನೆ ಅನ್ಸ್ಕೊಂಡಂತ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಇಂಥ ಒಂದು ಘಟನೆ ನೆನೆಸ್ಕೊಳ್ಳಕ್ಕೂ ಸಾಧ್ಯವಿಲ್ಲ ಆ ದೃಷ್ಟಿಯಿಂದ ಇವತ್ತು ನನಗೆ ಇಷ್ಟು ದುಃಖ ಆದರೆ ಇಡೀ ಕರ್ನಾಟಕದ ಜನತೆಗೆ ಇಷ್ಟು ದುಃಖ ಆದರೆ ರಾಜ್ಕುಮಾರ್ ಫ್ಯಾಮಿಲಿಗೆ ಅದರೊಳಗಾಗಿ ನಮ್ಮ ರೇವಂತ್ ಸಾಹೇಬರಿಗೆ ರೇವಂತ್ ಅಣ್ಣ ಅಂತೀನಿ ನಾನು ರೇವಂತ್ ಅಣ್ಣನಿಗೆ ರೇವಂತ್ ಅಣ್ಣನ ಮಗಳು ಅಂದರೆ ಪುನೀತಿನ ಮಗಳು ಪುನೀತಿನ ಎರಡು ಸಣ್ಣ ಪುಟಾಣಿ ಹೆಣ್ಣುಮಕ್ಕಳು ಇಷ್ಟು ದುಃಖ ಪಡ್ತಿರೋದು ಅಪ್ಪ ಭಗವಂತ ಇಂಥ ಸಮಯದಲ್ಲಿ ವೈದ್ಯನಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಈ ಫ್ಯಾಮಿಲಿಗೆ ಇಂಥ ನೋವನ್ನು ತಡೆದುಕೊಳ್ಳುವಂಥ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ